हाय हेलो गुड मॉर्निंग एल्लरिगू नमस्कार इन्नोंदु वीडियो स्वागत मोदलनेदागि एल्लरिगू गौरी गणेश हब्बद शुभाशयगळु ऐनप्प इवत्तिन वीडियोदल्लि एल्लप्प होग्तिदीय अंतिद्र एल्लू होग्तिल्ल ಲೈಟಾಗಿ ನಮ್ಮ ಗಂಡ ಮಕ್ಕಳಿಗೆ ಗೌರಿ ಗಣೇಶ ಹಬ್ಬದ ಬಗ್ಗೆ ಹೇಳೋಣ ಅಂತ ಇದೇನ್ ಗುರು ಯಾವಾಗಲೂ ಫಿಲಾಸಫಿ ಹೊಡಿತೀಯ ಅನ್ಬಿಡಿ ಹಂಗೆ ಯಾರಾರೋ ಗೊತ್ತಿಲ್ಲ ಅಂದ್ರೆ ನಂಗೆ ಗೊತ್ತಿರೋವಷ್ಟು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸುಮ್ಮನೆ ಹೋಗೋದ್ರ ಬದಲು ನಮ್ಮ ಹುಡುಗರಿಗಾರೋ ಗೌರಿ ಗಣೇಶ ಹಬ್ಬದ ಬಗ್ಗೆ ಒಂಚೂರು ಲೈಟಾಗಿ ವಿಷಯ ತಿಳಿಸೋಣ ಅಂತ ಅಷ್ಟೇ ಫಸ್ಟ್ನೇದಾಗಿ ಗಣೇಶನ ಯಾಕೆ ಪೂಜೆ ಮಾಡ್ತಾರೆ ಗಣೇಶನ ಸೃಷ್ಟಿ ಹೆಂಗಾಯ್ತು ಅಂತ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ ಅಂದ್ರೆ ಪಾರ್ವತಿ ಅವರು ಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಶಿವ ಇರ್ದಿದ್ದಾಗ ಯಾರಾದರೂ ಕಾವಲಿಗೆ ಬೇಕು ಅಂತ ಅವರ ಮೈಗೆ ಹಚ್ಚಿಕೊಂಡಿದ್ದ ಅರಿಶಿನ ಆರ್ ಸಮಥಿಂಗ್ ಇಂದ ಸೃಷ್ಟಿ ಆಗಿದ್ದೆ ಗಣೇಶ ಅಂದ್ರೆ ಅವರು ಸೃಷ್ಟಿ ಮಾಡಿಬಿಟ್ಟು ಕಾವಲುಗಾರ ಬೇಕು ಅಂತ ಅಂದ್ರೆ ಅವರ ಇದು ಏನದು ತನು ಮನ ಅರ್ಪಿಸಿ ಅನ್ನಲ್ವಾ ಆ ತರ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದು ಬರೀ ಸೇವಕ ಅಂತ ಅಲ್ಲ ಗಣೇಶನ ಗಣೇಶನ ಸೃಷ್ಟಿ ಮಾಡಿದ ಮೇಲೆ ಶಿವ ಎಲ್ಲ ಹೋಗಿರ್ತಾರೆ ಅವರು ಬಂದಾದ ಮೇಲೆ ಗಣೇಶ ಗೊತ್ತಲ್ಲ ಮಾಡಿರೋ ಕೆಲಸ ನಮಗೆ ಕೊಟ್ಟಿರೋ ಕೆಲಸ ನಾನು ಮಾಡೇ ಮಾಡ್ತೀನಿ ನೀನು ಯಾರಾದರೂ ಆಗಿರೋ ನಾನಂತೂ ಒಳಗೆ ಬಿಡಲ್ಲ ಅಂತ ಜಗಳ ಗಿಗಳ ಎಲ್ಲ ಆಗಿ ನಮ್ಮ ಶಿವ ಅವರು ತಲೆ ಎಗರಿಸಿ ಅಂದ್ರೆ ತಲೆ ಎಗರಿಸ್ಬಿಟ್ಟು ಗಣೇಶನ ಸಾಯಿಸಿದ ಮೇಲೆ ಪಾರ್ವತಿ ಬಂದಾದ ಮೇಲೆ ಪಾರ್ವತಿ ಹೇಳ್ತಾರೆ ಅವರು ನಮ್ಮ ಮಗನ ಥರ ನೀವು ಯಾಕೆ ಸಂಹಾರ ಮಾಡಿದ್ರಿ ನಾನೇ ಅವ್ರಿಗೆ ಕಾರ್ಯನಿರ್ವಹಿಸೋಕೆ ಹೇಳಿದ್ದು ನೀವು ಅದನ್ನೇ ಸಂಹಾರ ಮಾಡಿಬಿಟ್ಟಿದ್ದೀರಾ ಅಂದಾಗ ಶಿವ ಕರಗ್ಬಿಟ್ಟು ಓಕೆ ಪರವಾಗಿಲ್ಲ ನಾನು ನಿನ್ನ ಇದಕ್ಕೆ ಮತ್ತೆ ಜೀವ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಶಿವನ ತ್ರಿಶೂಲದಿಂದ ಯಾವ ಸಂಹಾರ ಆಗಿರುತ್ತೋ ಅವರಿಗೆ ಮತ್ತೆ ನಾರ್ಮಲ್ ರೂಪ ಕೊಡೋಕ್ಕಾಗಲ್ಲ ಅಂತ ಒಂದು ಸ್ಟೋರಿ ಏನೋ ಐತೆ ಅದಕ್ಕೆ ಗಣೇಶನಿಗೆ ಮತ್ತೆ ನಿಜವಾದ ಮನುಷ್ಯನ ಮುಖನೇ ಕೊಡದೆ ಯಾಕೆಂದರೆ ತ್ರಿಶೂಲದಿಂದ ಸಂಹಾರ ಮಾಡಿರೋದಲ್ಲ ಮತ್ತೆ ಕೊಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅವರ ಯಾರು ಅನುಯಾಯಿಗಳಿರ್ತಾರಲ್ಲ ಬಸವ ನಂದಿ ಆಮೇಲೆ ಇನ್ನೊಂದು ಇಬ್ಬರು ಯಾರೋ ಬರ್ತಾರೆ ಅವ್ರಿಗೆ ಹೇಳ್ತಾರೆ ನೀವು ಹೋಗ್ಬಿಟ್ಟು ಉತ್ತರ ದಿಕ್ಕಲ್ಲಿ ಮಲಗಿರೋ ಯಾವುದಾದ್ರೂ ಮಗುದೋ ಇಲ್ಲ ಪ್ರಾಣಿದೋ ನನಗೆ ಮಗುದು ಅಂತ ಹೇಳಿರಲ್ಲ ಮೋಸ್ಟ್ಲಿ ಪ್ರಾಣಿದು ಅಂತಲೇ ಹೇಳಿರ್ತಾರೆ ಉತ್ತರ ದಿಕ್ಕಲ್ಲಿ ಮಲಗಿರೋ ಪ್ರಾಣಿ ತಲೆ ತಗೊಂಬನ್ನಿ ಅಂತ ಹೇಳ್ತಾರೆ ಆವಾಗ ಅಲ್ಲಿ ಒಂದು ಆನೆ ಮಲಗಿರುತ್ತೆ ಆ ಆನೆ ಮರಿ ಆನೆ ಮರಿ ಮುಖ ತಗೊಂಬಂದ್ಬಿಟ್ಟು ನಮ್ಮ ಗಣೇಶ ಅವರಿಗೆ ಅಳವಡಿಸೋದು ಅದಾದಮೇಲೆ ಪಾರ್ವತಿಯವರು ಹೇಳ್ತಾರೆ ಓ ನೀವೇನೋ ಆನೆ ಮುಖ ತಂದು ಹಾಕ್ಬಿಟ್ರಿ ಬಟ್ ಎಲ್ಲರೂ ಆಡ್ಕೊಂತಾರೆ ಈ ಥರ ಮುಖ ಇದ್ದರೆ ಯಾರು ಮರ್ಯಾದೆ ಕೊಡ್ತಾರೆ ಪೂಜೆ ಸಲ್ಲಿಸ್ತಾರೆ ಅಂತ ಹೇಳಿದಾಗ ಶಿವ ಒಂದು ಆಶೀರ್ವಾದ ಮಾಡ್ತಾರೆ ನಿನ್ನ ಮಗನಿಗೆ ಎಲ್ಲರಿಗಿಂತ ಮೊದಲ ಪೂಜೆನೇ ನಡೆಯುತ್ತೆ ಅಂತ ಅದಕ್ಕೇ ಗಣೇಶನಿಗೆ ವಿಘ್ನ ವಿನಾಶಕ ಮೊದಲ ಪೂಜೆ ಗಣೇಶನಿಗೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಗಣೇಶನಿಗೆ ಫಸ್ಟ್ ಪೂಜೆ ಮಾಡೋದು ಅದಾದಮೇಲೆ ಈಗ ದೇವ್ರ ಕತೆ ಆಯಿತು ಇದು ಯಾಕೆ ಇಷ್ಟೊಂದು ದೊಡ್ಡ ಫೆಸ್ಟಿವಲ್ ಆಯಿತು ಇಂಡಿಯಾದಲ್ಲಿ ಎಷ್ಟು ದೊಡ್ಡ ಫೆಸ್ಟಿವಲ್ ಅಪ್ಪ ಅಂದರೆ ರೋಡು ರೋಡು ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದರೆ ರಾಷ್ಟ್ರ ಹಬ್ಬ ಬಿಟ್ಟರೆ ಈ ಗಣಪತಿ ಹಬ್ಬ ಒಂದೇ ಅನಿಸುತ್ತೆ ಇದರಲ್ಲಿ ಜಾತಿ ಧರ್ಮ ಆಲ್ಮೋಸ್ಟ್ ಅಲ್ಲಿ ಬರಲ್ಲ ಅಂದ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಬರಲ್ಲ ಅನ್ನೋ ಅಂದ್ಕೊಳ್ಳೋದೇನು ಬರಲ್ಲ ಆ ಥರ ಹಬ್ಬ ಅಂದರೆ ಗಣೇಶ ಹಬ್ಬ ಒಂದೇ ಈ ಗಣೇಶ ಹಬ್ಬ ಇಂಡಿಯಾದಲ್ಲಿ ಮೊದಲಿಂದನೂ ಇತ್ತು ಅಂದರೆ ಎಲ್ಲ ದೇವ್ರನ್ನು ಪೂಜಿಸೋದು ನಮ್ದ್ರಲ್ಲಿ ಕಾಮನ್ ಅಲ್ವಾ ಗಣೇಶನ್ನ ಮನೆಯಲ್ಲೇ ನಾರ್ಮಲ್ ದೇವ್ರ ಥರನೇ ಪೂಜಿಸ್ತಿದ್ರು ಅದರಲ್ಲೂ ಶಿವಾಜಿ ಮಹಾರಾಜರಿದ್ರಲ್ಲ ಶಿವಾಜಿ ಮಹಾರಾಜರು ಮನೆತನದಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಿದ್ರಂತೆ ಈ ಹಬ್ಬನ ಅಂದರೆ ಗಣೇಶನ್ನ ಈ ಟೈಮಲ್ಲಿ ಆ ಇದನ್ನು ನಮ್ಮ ಲೋಕಮಾನ್ಯ ತಿಲಕರಿದಾರಲ್ಲ ಅವರು ಬಂದ್ಬಿಟ್ಟು ಇದು ಸೌಹಾರ್ದತೆಯ ಹಬ್ಬ ಅಂದರೆ ಎಲ್ಲ ಜಾತಿ ಧರ್ಮದವರು ಯಾವುದೇ ಇದಿಲ್ಲದೆ ಏನು ಭೇದ ಭಾವ ಇಲ್ಲದೆ ಎಲ್ಲ ಒಟ್ಟಿಗೆ ಒಂದು ಹಬ್ಬ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ಹಿಂಗೆ ಪಬ್ಲಿಕ್ ಎಲ್ಲ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ಹಬ್ಬನ ಶುರು ಮಾಡಿದ್ದು ಆವಾಗಿಂದ ಹಿಡಿದ್ಬಿಟ್ಟು ಕೇಳ್ತಿರಲ್ಲ ಗಣಪತಿ ಹಬ್ಬ ಬಂದರೆ ಅಂತೂ ಹುಡುಗರಿಗೆ ಹಬ್ಬ ಏನೇನು ಬೇಕು ನಿಮಗೆ ಇದರಲ್ಲಿ ಮೇಯ್ನ್ ಬಂದ್ಬಿಟ್ಟು ಜಾತಿ ಬರಲ್ಲ ಗಣಪತಿ ಹಬ್ಬದಲ್ಲಿ ನೀವು ಎಷ್ಟು ಜನ ಹುಡುಗರು ರೋಡಲ್ಲಿ ಗಣಪತಿ ಇಟ್ಟಿರ್ತಾರೆ ಇಲ್ಲ ಊರಲ್ಲಿ ಕೂರಿಸಿರ್ತಾರೆ
ನೀವು ನೋಡಿದಿರಾ ಎಲ್ಲ ಒಂದೇ ಜಾತಿಯವರು ಇಟ್ಟಿರ್ತಾರ ಇಲ್ಲ ನಮ್ಮ ಜಾತಿಯವರು ಮಾತ್ರ ಬೇರೆ ಗಣಪತಿ ಇಡ್ತೀವಿ ಆ ಜಾತಿಯವರು ಬೇರೆ ಗಣಪತಿ ಇಟ್ಕೊಳ್ಳಿ ನಿಮ್ಮ ರೋಡಲ್ಲಿ ನೀವು ಇಟ್ಕೊಳ್ಳ್ರಿ ನಮ್ಮ ರೋಡಲ್ಲಿ ಇಡಬೇಡ್ರಿ ಅಂತ ಎಲ್ಲಾದರೂ ರಿಸ್ಟ್ರಿಕ್ಷನ್ಸ್ ಇರೋದು ನೋಡಿದಿರಾ ಗಣಪತಿ ಹಬ್ಬದಲ್ಲಿ ಇರಲ್ಲ ಯಾಕೆ ಅಂದರೆ ವಿಘ್ನ ವಿನಾಶಕ ಜಾತಿ ಅನ್ನೋದೇ ವಿಘ್ನ ಆ ವಿನಾಶಕ್ಕನ್ನು ವಿಘ್ನ ವಿನಾಶ ಮಾಡಿರೋದೇ ನಮ್ಮ ಗಣೇಶ ಅಂತ ನಾನಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಒಂಥರ ಖುಷಿ ಗಣೇಶ ಹಬ್ಬ ಅಂದರೆ ಅದರಲ್ಲೂ ಹುಡುಗರಿಗಂತೂ ಹಬ್ಬ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ಹುಡುಗರು ಇವಾಗ ಹೆಂಗೆ ಅಂದರೆ ಗಣೇಶನೂ ಒಂಥರ ಪ್ರತಿಷ್ಠೆ ಇವಾಗ ಗೊತ್ತಾ ನಾನು ಇಷ್ಟು ದೊಡ್ಡ ಗಣಪತಿ ಇಡ್ತೀನಿ ಅಂದರೆ ಆ ರೋಡ್ಗೆ ಒಂಥರ ಹೆಮ್ಮೆ ಹೆಂಗೆ ಇಡ್ತೀವಿ ಗೊತ್ತಾಗುರು ಆ ಗಣೇಶ ಹಬ್ಬನ ಬೆಂಗಳೂರಲ್ಲಿ ಎಷ್ಟೊಂದು ಹಬ್ಬ ಇದ್ದಾವೆ ಅಂದರೆ ಮುನೇಶ್ವರನ ಉತ್ಸವ ಮಾಡ್ತಾರೆ ಮತ್ತು ದೇವಿಗಳ ಉತ್ಸವ ಮಾಡ್ತಾರೆ ಆ ಥರ ಈ ಥರ ಎಲ್ಲ ನಡೆಯುತ್ತೆ ಬಟ್ ಗಣೇಶ ಮಾತ್ರ ಕೇಳಲೇಬೇಡಿ ಹಂಗೆ ನೋಡಿದರೆ ಗಣೇಶ ಹಬ್ಬ ನಮ್ಮ ಸೈಡಲ್ಲೇ ಸ್ವಲ್ಪ ಕಮ್ಮಿ ಅಂತಕೊಳ್ಳಿ ಇನ್ನು ನಾರ್ತ್ ಸೈಡಲ್ಲಂತೂ ಎಷ್ಟು ಎಷ್ಟು ದೊಡ್ಡ ಗಣೇಶ ಇಡ್ತಾರೆ ಅಂದರೆ ಫುಲ್ಲು ಎಪ್ಪ ಬಿಲ್ಡಿಂಗ್ ಹೈಟ್ ಇರುತ್ತೆ ಎರಡೆರಡು ಫ್ಲೋರ್ ಬಿಲ್ಡಿಂಗ್ ಹೈಟ್ ಗಣಪತಿ ಇಡ್ತಾರೆ ಇದು ಗಣೇಶ ಹಬ್ಬದ ಹಿನ್ನೆಲೆ ಆಮೇಲೆ ಇಂಥ ಟೈಮಲ್ಲಿ ಅನಾಹುತಗಳಾಗೋದು ಇರುತ್ತೆ ಆಮೇಲೆ ಇವಾಗ ಏನಾಗ್ಬಿಟ್ಟಾಯ್ತಪ್ಪ ಅಂದರೆ ಶೋ ಥರ ಆಗ್ಬಿಟ್ಟು ಎಲ್ಲ ಪೊಲ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫುಲ್ಲು ಬಿಸ್ನೆಸ್ ಮೈಂಡ್ ಥರ ಗಣೇಶನ್ನ ಕೆಮಿಕಲ್ ಗಿಮಿಕಲ್ ಹಾಕ್ಬಿಟ್ಟು ಪೇಂಟ್ ಎಲ್ಲ ಯೂಸ್ ಮಾಡಿ ಅದನ್ನು ಮಾಡಿ ಗಣೇಶನ ನೀರಿಗೆ ಅರ್ಪಿಸೋದು ಬೇರೆ ಒಂದು ಐತೆ ಅದನ್ನು ಮಾಡೋದ್ರಿಂದ ಸ್ವಲ್ಪ ವಾಟರ್ ಪೊಲ್ಯೂಷನ್ನು ಆಗುತ್ತೆ ಅದಕ್ಕೆ ಪರಿಸರ ಫ್ರೆಂಡ್ಲಿ ಅಂದರೆ ಎನ್ವೈರಮೆಂಟಲ್ ಫ್ರೆಂಡ್ಲಿ ಗಣೇಶ ಹಬ್ಬ ಮಾಡಿದ್ರೆ ನಮಗೆ ಒಳ್ಳೆಯದು ಗಣೇಶ ಯಾವಾಗಲೂ ನನ್ನ ಇಷ್ಟು ದೊಡ್ಡದಾಗಿಡಿ ಅಂತ ಎಲ್ಲೂ ಹೇಳಿಲ್ಲ ಬಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹುಷಾರಾಗಿ ನೋಡ್ಕೊಂಡು ಆಮೇಲೆ ನಾವು ನೋಡ್ತಾನೆ ಇರ್ತೀವಿ ಗಣೇಶ ಬಿಡೋಕೆ ಹೋದಾಗ ಎಷ್ಟೊಂದು ಜನ ನೀರಲ್ಲಿ ಮುಳುಗೋಗೋದು ಈಜು ಬಂದಿಲ್ಲ ಅಂತ ಆ ಥರ ಹುಡುಗಾಟ ಎಲ್ಲ ಆಡಿದೆ ಈಗ ಹಂಗಾದ್ರೆ ಏನಾಗುತ್ತೆ ಗೊತ್ತಾ ಹಬ್ಬಕ್ಕೆ ಕೆಟ್ಟ ಹೆಸರು ಬಂದಂಗೆ ಅಂದರೆ ಆ ಮನೆಯವರಿಗೆ ಕೆಟ್ಟದೇನಾ ಹಬ್ಬ ಆ ಹಬ್ಬ ಬಂದರೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಮಾಡ್ಕೇಳ್ದೆ ಖುಷಿ ಖುಷಿಯಾಗಿ ಇದೊಂದು ಸರ್ವಧರ್ಮೀಯ ಹಬ್ಬ ಅಂತ ಸೆಲೆಬ್ರೇಟ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಹಬ್ಬ ಹರಿದಿನಗಳು ಬರಬೇಕು ಆವಾಗಲೇ ಜನ ಒಂದಾಗೋದು ಒಟ್ಟಾಗೋದು ಖುಷಿಯಾಗಿರೋದೇ ಜೀವನ ಅಲ್ವಾ ಆಮೇಲೆ ಈ ಗೌರಿ ಗಣೇಶ ಹಬ್ಬನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೋ ಗೊತ್ತಾ ಈ ಭಾದ್ರಪದ ತಿಂಗಳಿನ ಶುಕ್ಲ ಪಕ್ಷದ ಮೂರನೇ ದಿನ ಏ ಇದೆಲ್ಲ ಇದು ಗುರು ಅನ್ಬೇಡಿ ನಾನು ನೋಡ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ ಈ ಮಂತು ಭಾದ್ರಪದ ಮಂತ್ ಅಂತೆ ಶುಕ್ಲ ಪಕ್ಷದ ಮೂರನೇ ದಿನ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದು ಆಮೇಲೆ ಈ ಗೌರಿ ಎಳೆ ಕಟ್ಕೊಂತಾರೆ ಗೊತ್ತಾ ಅದೇನಕ್ಕೆ ಅಂತ ಗೊತ್ತಾ ನಿಮಗೆ ಸುಮ್ಮನೆ ದಾರ ಒಂದು ಕಲರ್ ಕೊಟ್ಟಿರ್ತಾರೆ ಅಂದ್ಕೊಬಿಡಿ ಅದು ಗೌರಿಯಿಂದ ನಿಮಗೆ ಆಶೀರ್ವಾದ ಸಿಕ್ಕೈತೆ ಅಂದರೆ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ವ ಹೆಣ್ಮಕ್ಳು ಗೌರಿ ವ್ರತ ಅಂತ ಮಾಡ್ತಾರೆ ಹಬ್ಬ ಸ್ಟಾರ್ಟ್ ಆಗೋದಕ್ಕಿಂತ 13 ದಿನ ಮುಂಚೆನೋ 15 ದಿನ ಮುಂಚೆನೋ ಏನೋ ಐತಪ್ಪ ಅದಕ್ಕೆ ಅವಾಗಿಂದ ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಗೌರಿ ಆಶೀರ್ವಾದ ಸಿಕ್ಕೈತೆ ಅಂತ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಗೌರಿ ಎಳೆ ಕಟ್ಕೊಳ್ಳೋದು ಆಮೇಲೆ ಈ ಬಾಗ್ನ ಕೊಡ್ತಾರೆ ಬಾಗ್ನ ಕೊಡೋದು ಬಂದುಬಿಟ್ಟು ಈಗ ಗೌರಿಗೆ ಬಾಗ್ನ ಕೊಟ್ಟಂಗೆ ನೀವು ಅಂದರೆ ಗೌರಿಗೆ ಸಮರ್ಪಣೆ ಮಾಡ್ದಂಗೆ ಮುತ್ತೈದೆಗೆ ಏನೇನು ಬೇಕೋ ಎಲ್ಲದನ್ನು ಕೊಟ್ಟಂಗೆ ಅದನ್ನು ಡೈರೆಕ್ಟ್ ದೇವ್ರಿಗೆ ಕೊಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಮನೆ ಮಗಳೇ ಗೌರಿ ಅಂತ ಹೇಳ್ಬಿಟ್ಟು ತವ್ರ ಮನೆ ಕಡೆಯಿಂದ ಮನೆ ಮಗಳಿಗೆ ಕೊಡ್ತಾರೆ ಅದರಲ್ಲೂ ಅದನ್ನು ತಗೊಂಡೋಗ್ಬಿಟ್ಟು ಅಣ್ಣಂದರು ತಮ್ಮಂದರು ಅಕ್ಕಂದ್ರಿಗೆ ಇಲ್ಲ ತಂಗಿಯವರಿಗೆ ಕೊಟ್ಟು ಆಚರಣೆ ಮಾಡ್ತಾ ಬಂದಿದ್ದಾರೆ ಏನೋ ಒಂಥರ ಖುಷಿ ಇದೆಲ್ಲ ಮಾಡೋದ್ರಲ್ಲಿ ಇಂಡಿಯನ್ ಕಲ್ಚರೇ ಒಂಥರ ಏನು ಸಂಭ್ರಮ ಥರ ಪ್ರತಿಯೊಂದು ಹಬ್ಬದಲ್ಲೂ ಪ್ರತಿಯೊಂದು ಕತೆ ಇದ್ದಾವೆ ಒಂದೊಂದು ಪ್ರತೀತಿ ಐತೆ ಏನು ಮಾಡ್ತಿದ್ದೀವಿ ಅಂತ ಪರ್ಟಿಕ್ಯುಲರ್ ರೀಸನ್ಸ್ ಐತೆ ಇನ್ನೊಂದು ಈ ಗೌರಿ ಹಬ್ಬ ಆದಮೇಲೆ ಗಣೇಶ ಹಬ್ಬ ಯಾಕೆ ಮಾಡ್ತಾರೆ ಗೊತ್ತಾ ಗೌರಿ ಹಬ್ಬ ಆದಮೇಲೆ ಗಣೇಶ ಹಬ್ಬ ಮಾಡೋದೇನಕ್ಕಪ್ಪ ಅಂದರೆ ಗೌರಿ ಬಂದಿರ್ತಾರೆ ಅಲ್ವಾ ಕೈಲಾಸದಿಂದ ಅವ್ರನ್ನ ಕರ್ಕೊಂಡು ಹೋಗಿ ಗಣೇಶ ಬರೋದಂತೆ ಅಂದರೆ ಬಂದಿದೆಯಾ ಬಾರಮ್ಮ ಸಾಕು ಹೋಗೋಣ ಅಮ್ಮ ಹಾಕ್ಬೇಕಲ್ವಾ ಬಾರಮ್ಮ ಭೂಮಿಲಿ ಇದ್ದಿದ್ದು ಸಾಕು ಕೈಲಾಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗಣೇಶ ಬರೋದು ಆಮೇಲೆ ಇರ್ತಾರೆ ಒಂದು ವಾರ ಇಟ್ಕೊಳೋರು ಇದ್ದಾರೆ ಗಣೇಶನ ತಿಂಗಳು ಇಟ್ಕೊಳೋರು ಇದ್ದಾರೆ
ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಎಲ್ಲ ಉದ್ದೇಶನೂ ಒಂದೇ. ಓಕೆ, ನಿಮಗೆಲ್ಲ ಈ ಗಣೇಶನ ಚಿಕ್ಕ ಸ್ಟೋರಿ ಇಷ್ಟ ಆಯಿತು ಅನ್ಕೊಂತೀನಿ. ನಂಗೆ ಗೊತ್ತಿರೋವಷ್ಟು ಕತೆ ಹೇಳಿದಿನಿರಪ್ಪ ನಿಮಗೆ. ಏನಾದ್ರು ತಪ್ಪು ಕಿಪ್ಪು ಹೇಳಿದರೆ ಗುರು ಗೊತ್ತಿಲ್ಲದೆ ಏನೇನೋ ಹೇಳ್ಬೇಡ ಅಂತ ಬೈಬೇಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಲ್ಲ ಗುರು, ಇದು ಹಿಂಗೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ನಂಗೆ ಗೊತ್ತಿರೋ ಸ್ಟೋರಿ, ನಾನು ಓದಿರೋವಷ್ಟು ಕೇಳಿರೋವಷ್ಟು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಇನ್ನೊಂದು ಸಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನ ಬಿಡಬೇಕಾದ್ರೆಲ್ಲ ಹುಷಾರಾಗ್ಬಿಡಿ, ಆದಷ್ಟು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಗಣೇಶನ ಇಡಿ. ಬಾಯ್ ಬಾಯ್, ಲವ್ ಯು ಆಲ್.